ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನನಗೆ ಈಗ ಸ್ವಲ್ಪ ಬೆಟರು, ಹುಷಾರಾಗಿದ್ದೀನಿ, ಸ್ವಲ್ಪ ಜ್ವರ ಇದೆ ಬಟ್ ಇಂಪ್ರೂವ್ ಆಗಿದ್ದೀನಿ ನಿಮ್ಮ ಗುಡ್ ವಿಷಸಿಂದ ಹಾಗೂ ಎಷ್ಟೋ ಟ್ಯಾಬ್ಲೆಟ್ಸಿಂದ. ಇವತ್ತಿನ ಲಿಸ್ಟು ನಿಮ್ಮ ಮುಂದೆ ಈಗ ಬರ್ತಾ ಇದೆ. ನ್ಯೂಸ್ ನಂಬರ್ ಒನ್, Quarterly results of Tech Mahindra. Total revenue July to September 2020 9372 crores. ಈ ಸತಿ 10881 crores, 16% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 1065 crores ಇಂದ 1339 crores ಆಗಿದೆ, 26% ಜಾಸ್ತಿ ಆಗಿದೆ. ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಥರನೇ ಬಂದಿದೆ. ರಿಸಲ್ಟ್ಸ್ ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು, ಇವತ್ತು ಅದಕ್ಕೆ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 3% ಅಪ್ ಆಗಿದೆ. ನ್ಯೂಸ್ ನಂಬರ್ ಟೂ, ಟೂ ನ್ಯೂ ಐ ಪಿ ಎಲ್ ಟೀಮ್ಸ್ ಫೈನಲೈಸ್ಡ್. BCCI ನಿನ್ನೆ ಎರಡು ಹೊಸ ಐ ಪಿ ಎಲ್ ಟೀಮನ್ನು ಅನೌನ್ಸ್ ಮಾಡಿದ್ದಾರೆ. 2022 ಇಂದ ಈ ಟೀಮ್ಸ್ ಆಟಾಡ್ತಾರೆ. ಲಕ್ನೌ ಟೀಮು ಆರ್ ಪಿ ಸಂಜೀವ್ ಗೋಯಂಕಾ ಗ್ರೂಪ್ ಪರ್ಚೇಸ್ ಮಾಡಿದರೆ 7090 ಕ್ರೋರ್ಸಿಗೆ. ಅಹಮದಾಬಾದ್ ಟೀಮು ಸಿ ವಿ ಸಿ ಕ್ಯಾಪಿಟಲ್ ಅವ್ರು ಪರ್ಚೇಸ್ ಮಾಡಿದರೆ 5625 ಕ್ರೋರ್ಸಿಗೆ. ಈ ಫ್ರಾಂಚೈಸ್ ಫೀಸ್ ಇದೆಯಲ್ಲ 7000 ಕ್ರೋರ್ಸ್ ಹಾಗೂ 5600 ಕ್ರೋರ್ಸ್, ಅದು 10 ವರ್ಷದಲ್ಲಿ ಪೇಮೆಂಟ್ ಮಾಡಬೇಕು, ಒಂದೇ ವರ್ಷದಲ್ಲಿ ಅಲ್ಲ. ಸೊ ನೆಕ್ಸ್ಟ್ 10 ಇಯರ್ಸ್ ಈಕ್ವಲ್ ಆಗಿ ಎವ್ರಿ ಇಯರ್ ಪೇಮೆಂಟ್ ಮಾಡಬೇಕು. ನ್ಯೂಸ್ ನಂಬರ್ 3, ಗವರ್ಮೆಂಟ್ ಹಸ್ ಅಫಿಷಿಯಲಿ ಸೈನ್ಡ್ ಕಾಂಟ್ರಾಕ್ಟ್ ವಿತ್ ಟಾಟಾ ಗ್ರೂಪ್ ಫಾರ್ ಏರ್ ಇಂಡಿಯಾ ಸೇಲು. ಈಗಲಿಂದ ಏನಾದರೂ ಮೇಜರ್ ಫೈನಾನ್ಷಿಯಲ್ ಡಿಸಿಷನ್ ತೊಗೋಬೇಕಂದ್ರೆ ಗವರ್ಮೆಂಟು ಟಾಟಾ ಗ್ರೂಪದು ಪರ್ಮಿಷನ್ ತೊಗೊಂಡೇ ಮಾಡಬೇಕು, ಯಾಕಂದರೆ ಅವರೊಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಏರ್ ಇಂಡಿಯಾನ ಸೇಲ್ ಮಾಡಲಿಕ್ಕೆ. 31st December 2021 ಒಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗವರ್ಮೆಂಟ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ 13 ಏರ್ಪೋರ್ಟನ್ನು ಪ್ರೈವಟೈಸ್ ಮಾಡಲಿಕ್ಕೆ March 2022 ಒಳಗೆ. ಕೆಲವು ಏರ್ಪೋರ್ಟ್ಸ್ ಹೆಸರಾಗ್ತಾ ಇದ್ದೀನಿ: ವಾರಣಾಸಿ, ಅಮೃತಸರ್, ಭುವನೇಶ್ವರ್, ರಾಯ್ಪುರ್, ಇಂದೋರ್ ಹಾಗೂ ಹುಬ್ಳಿ. ಹಾಗೂ ಕೋಟಕ್ ಮಹೀಂದ್ರ ಬ್ಯಾಂಕದ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಯಿತು, ಅದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀವಿ ಚಾನಲ್ 2 ಅಲ್ಲಿ. ನ್ಯೂಸ್ ನಂಬರ್ 5, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನಿಫ್ಟಿ ಇವತ್ತು 143 ಪಾಯಿಂಟ್ ಮೇಲೋಯಿತು, 18268 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 383 ಪಾಯಿಂಟ್ಸ್ ಅಪ್ಪು, 61350 ಕ್ಲೋಸ್ ಆಗಿದೆ. ಹೈಯೆಸ್ಟು 18310 ವರೆಗೂ ಹೋಗಿತ್ತು ಇವತ್ತು. ನ್ಯೂಸ್ ನಂಬರ್ 6, ಟುಡೇಸ್ ಟಾಪ್ ನಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಟಾ ಮೋಟರ್ಸ್ ಅಪ್ರಾಕ್ಸಿಮೇಟ್ಲಿ 6% ಅಪ್ ಹೋಯಿತು ಇವತ್ತು. ಟಾಟಾ ಸ್ಟೀಲ್ ಅಪ್ರಾಕ್ಸಿಮೇಟ್ಲಿ 4% ಅಪ್ಪು. ಇಂಡಸ್ ಇಂಡ್ ಬ್ಯಾಂಕು ಅಪ್ರಾಕ್ಸಿಮೇಟ್ಲಿ 2% ಡೌನ್ ಆಗಿದೆ, ಹಾಗೂ ICICI ಬ್ಯಾಂಕು ಅಪ್ರಾಕ್ಸಿಮೇಟ್ ಆಗಿ 1.5% ಡೌನ್ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.